ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇರೋದು. ಇಲ್ಲಿ ನೋಡಿ, ನಾನು ತಿಳು ಅವಲಕ್ಕಿನ ತಗೊಂಡಿರೋದು. ತುಂಬ ದಪ್ಪ ಅವಲಕ್ಕಿನ ತಗೋಬೇಡಿ, ಸ್ವಲ್ಪ ಮೀಡಿಯಂ ಸೈಜಲ್ಲಿ ಬರುತ್ತೆ ಅವಲಕ್ಕಿ. ಸೊ ಇದನ್ನೇ ತಗೊಳ್ಳಿ, ಇದು ಎಲ್ಲ ಕಡೆನೂ ಅವೈಲೇಬಲ್ ಇರುತ್ತೆ. ಸೊ ಇದನ್ನ ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಭಾರಿ ಫೇಮಸ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬ ಹೆಲ್ದಿ ಕೂಡ ಇದೆ, ತುಂಬ ಈಸಿ ಆಗುತ್ತೆ, ಇನ್ಸ್ಟೆಂಟಾಗಿ ಆಗುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸು. ಇನ್ನೊಂದಂದರೆ ಮನೆಯಲ್ಲಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿಬಿಟ್ಟು ಮಾಡುವಂಥ ಒಂದು ಡಿಫ್ರೆಂಟು, ಯುನಿಕ್ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ, ಬನ್ನಿ. ಮೀಡಿಯಂ ಅವಲಕ್ಕಿ ಅಂತ ಕೇಳಿದ್ರೆ ಕೊಡ್ತಾರ? ಹಾ ಹೌದು, ಕೊಡ್ತಾರೆ. ನೋಡಿ, ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡು ಫಸ್ಟ್ ಇದ್ರೊಳಗಡೆ ನಾವು 1/4 ಕಪ್ ಅಷ್ಟು ಹುರುಗಡಲೆನ ಹಾಕೊಳ್ಳೋಣ. ಇಷ್ಟೇ ಹುರುಗಡಲೆ ಸಾಕು, ಹುರಿದಿರೋದು ಹುರುಗಡಲೆ ಅಂತೀವಲ್ಲ ಇದಕ್ಕೆ ನಾವು ಪುಟಾಣಿ ಅಂತೀವಿ. ಕಡಲೆ. ಸೊ ಇದನ್ನ ನಾವು ಒಂದ್ ಸ್ವಲ್ಪ ಮಿಕ್ಸಿಯಲ್ಲಿ ನೀರ್ ಹಾಕದೇನೆ ಪುಡಿ ಮಾಡ್ಕೊಂಡು ಬರಬೇಕು, ತರಿ ತರಿಯಾಗಿ ಪುಡಿ ಮಾಡಬೇಕು. ಹೌದು. ಸೊ ನೋಡಿ, ಈ ತರ ಪುಡಿ ಮಾಡ್ಕೊಂಡು ಬಂದಿರೋದು. ತುಂಬಾ ಫೈನ್ ಆಗಿನೂ ಇರಬಾರ್ದು, ತುಂಬಾ ತರಿ ತರಿಯಾಗಿನೂ ಇರಬಾರ್ದು. ಈ ತರ ಮಾಡ್ಕೋಬೇಕು. ಈ ತರ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲೊಂದು ಪಾತ್ರೆ ತಗೊಂಡು ಅದ್ರ ಒಳಗಡೆ ಅವಲಕ್ಕಿನ ಹಾಕೊಳ್ಳೋಣ. ಇಲ್ಲಿ ನಾನು 3 ಕಪ್ದಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಮತ್ತೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅದ್ರ ತಕ್ಕಂಗೆ ನೀವು ಇಲ್ಲಿ ಅವಲಕ್ಕಿನ ಹಾಕೊಳ್ಳಿ. ಸೊ ಇವಾಗ ನಾವು ಈ ಅವಲಕ್ಕಿ ಒಳಗಡೆ ನೀರನ್ನ ಹಾಕೋಬೇಕು. ಇದನ್ನ ನೆನ್ಸಂಗಿಲ್ಲ ಲೋಕತಿವ? ಇಲ್ಲ, ತುಂಬಾ ಹೊತ್ತು ನೆನೆಸಬಾರ್ದು. ಎಲ್ರದ್ದು ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಅವಲಕ್ಕಿ ನೆನೆಸೋದ್ರಲ್ಲಿ ಮಿಸ್ಟೇಕ್ ಆಗುತ್ತೆ. ಸೊ ನೋಡಿ, ಈ ತರ ಫುಲ್ ನೀರನ್ನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಒಂದ್ ಸರ್ತಿ ಕೈನ ಆಡಿಸ್ಬಿಟ್ಟು ಆಶಾ ನೋಡಿ, ಇದ್ರ ಮೇಲ್ಗಡೆ ಏನಾದ್ರೆ ಗಲೀಜು ಇದ್ರೆ ಮೇಲ್ಗಡೆ ಬಂದ್ಬಿಡುತ್ತಲ್ಲ. ಸೊ ಇದನ್ನ ಒಂದ್ಸರ್ತಿ ಇಮಿಡಿಯೇಟ್ ಆಗಿ ನೀರನ್ನ ತಕೊಂಡು ಬೇರೆ ನೀರನ್ನ ಹಾಕೋಬೇಕು. ಹೌದು ನೋಡಿ, ಈ ತರ ಒಂದ್ಸರ್ತಿ ವಾಶ್ ಮಾಡ್ಕೊಂಡು ನೀರನ್ನ ತಕೊಂಡಿರೋದು. ಇದ್ರೊಳಗಡೆ ಮತ್ತೆ ಚೆನ್ನಾಗಿರೋ ನೀರನ್ನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಒಂದ್ಸರ್ತಿ ಕೈಗೆ ಆಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಒಂದ್ ಸೆಕೆಂಡ್ ಬರೀ ಈ ತರ ಮಾಡಿಬಿಟ್ಟು ಆಶಾ ಇದನ್ನ ಇಮಿಡಿಯೇಟ್ ಆಗಿ ನಾವು ಈ ತರ ಸ್ವಲ್ಪ ಪ್ರೆಸ್ ಮಾಡ್ಬೇಕು, ಜಾಸ್ತಿ ಪ್ರೆಸ್ ಮಾಡಬಾರ್ದು. ಇದ್ರೊಳಗಡೆ ಒಂದ್ ಸ್ವಲ್ಪ ನೀರನ್ನ ಉಳ್ಕೋಬೇಕು. ಈ ತರ ಮಾಡಿ ನಾವು ಇದನ್ನ ತಕ್ಕೋಬೇಕು. ಎಲ್ಲದನ್ನು ಇದೇ ತರ ನಾವು ತಕ್ಕೋಬೇಕು. ನೋಡಿ, ನೀರ್ ಒಳಗಡೆ ಜಾಸ್ತಿ ಹಾರ್ಡಾಗಿ ಪ್ರೆಸ್ ಮಾಡಬೇಡಿ. ಇದನ್ನ ಜಾಸ್ತಿ ನೆನ್ಸಂಗೆ ಇಲ್ಲ, ಬರೀ ತೊಳ್ಕೊಳ್ಳೋದಷ್ಟೇ ಅಷ್ಟೇ. ಸೊ ನೋಡಿ, ಎಲ್ಲದನ್ನು ನೀರಿಂದ ನಾನು ಈ ತರ ತಕೊಂಡು ಬಂದಿದ್ದೀನಿ. ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ನೀರ್ ತರ ಕಾಣಿಸ್ತಾ ಇರಬಹುದು. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಇದ್ರ ಒಳಗಡೆ ಇವಾಗ ನಾವು ಹುರ್ಗಡ್ಲೆ ಪುಡಿನ ಮಾಡ್ಕೊಂಡಿದ್ವಲ್ಲ ಆಶಾ, ಹುರ್ಗಡ್ಲೆ ಪುಡಿನ ಇದ್ರ ಒಳಗಡೆ ಹಾಕೊಳ್ಳೋಣ. ಈಗ್ಲೇ ಹಾಕೊಬೇಕಾ? ಹೌದು, ಯಾಕಂದ್ರೆ ಇವಾಗ ನಾವು ಅವಲಕ್ಕಿ ನೀರಿಂದ ತೆಗ್ದಿರ್ತೀವಿ, ಒಳಗಡೆ ನೀರ್ ಇರುತ್ತೆ, ಅವಲಕ್ಕಿ ತುಂಬಾ ಬೇಗ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈ ಒಳಗಡೆ ಅವಲಕ್ಕಿ ಒಳಗಡೆ ಎಷ್ಟು ನೀರ್ ಇರಬೇಕು ಅಷ್ಟೇ ನೀರ್ ಇರಬೇಕು ಅಂದ್ರೆ, ನಾವ್ ಈ ತರ ಹುರ್ಗಡ್ಲೆನ ಹಚ್ಕೊಂಡ್ ಬಿಟ್ರೆ ಇದೊಂದ್ ಸ್ವಲ್ಪ ಡ್ರೈ ಆಗಿ ನಮ್ಗೆ ಕರೆಕ್ಟ್ ಆಗಿ ಸಾಫ್ಟ್ ಅಲ್ಲಿ ಅವಲಕ್ಕಿ ಚೆನ್ನಾಗಿ ಬರುತ್ತೆ. ಸೊ ಇದು ಒಂದ್ ತುಂಬಾ ಇಂಪಾರ್ಟೆಂಟ್ ಟ್ರಿಕ್ ಇದೆ. ನಾವು ಉತ್ತರ ಕರ್ನಾಟಕದವ್ರದ್ದು ಅವಲಕ್ಕಿ ಯಾಕೆ ಇಟ್ಟು ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಇದೇ ಮೇನ್ ಟ್ರಿಕ್. ತುಂಬಾ ಜನ ಕೇಳಿದ್ರು ಅವಲಕ್ಕಿ ರೆಸಿಪಿ ಮಾಡಿ ಮಾಡಿ ಅಂತ. ಹೌದು. ಸೊ ನೋಡಿ, ಇವಾಗ ಇದು ಹುರುಗಡಲೆ ಪುಡಿ ಹೆಚ್ಚಿದ ನಂತರ ಈ ತರ ಆಗುತ್ತೆ ಅವಲಕ್ಕಿ. ಆಮೇಲೆ ನಮ್ದು ಒಗ್ಗರಣೆ ಎಲ್ಲ ಆಗೋ ತನಕ ಇನ್ನ ಬಿಡ ಬಿಡೆ ಆಗಿ ತುಂಬಾ ಚೆನ್ನಾಗುತ್ತೆ. ಇದನ್ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇಲ್ಲೊಂದು ಪಾತ್ರೆನ ಇಟ್ಕೊಂಡಿರೋದು, ಇದ್ರೊಳಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಷ್ಟೆಣ್ಣೆ ಹಾಕೋಬರುತ್ತೆ ಅವಲಕ್ಕಿಗೆ? ಆಶಾ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನೀವು ಕಡಿಮೆ ಎಣ್ಣೆಯಲ್ಲಿ ಅವಲಕ್ಕಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅವಲಕ್ಕಿ ಆಗ್ಲಿ ಉಪ್ಪಿಟ್ಟು ಆಗ್ಲಿ ಅದಕ್ಕೊಂದ್ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿದ್ರೆ ಅದ್ರ ರುಚಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಕಡಿಮೆ ಎಣ್ಣೆಯಲ್ಲಿ ಅಂದ್ರೆ ಡ್ರೈ ಡ್ರೈ ಆಗ್ಬಿಟ್ಟು ತಿನ್ಬೇಕಾದ್ರೆ ತುತ್ತ ಸಿಗುತ್ತೆ. ಸೊ ಹಂಗಾಗಿ ಅವಲಕ್ಕಿಗೆ ಒಂದ್ ಸ್ವಲ್ಪ ಎಣ್ಣೆನ ನಾನು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದು. ಇದು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ. ನೋಡಿ, ಎಣ್ಣೆ ಚೆನ್ನಾಗಿ ಕೈದ ನಂತರ ಸಾಸಿವೆ ಜೀರಿಗೆನ ಇದ್ರ ಒಳಗಡೆ ಹಾಕೊಳ್ಳೋಣ. ಚೆನ್ನಾಗಿ ಸಿಡಿಬೇಕು. ಮತ್ತೆ ಇನ್ನೊಂದಂದ್ರೆ ಆಶಾ, ಅವಲಕ್ಕಿ ಮಾಡ್ಬೇಕಂದ್ರೆ ಫ್ಲೇಮ್ ಅನ್ನ ಹಾಯಲ್ಲಿನೇ ಇಟ್ಕೋಬೇಕು. ಬೇಗ ಬೇಗನೂ ಆಗುತ್ತೆ. ಹೌದು, ತುಂಬಾ ಬೇಗ, ಒಂದ್ 5 ನಿಮಿಷದಲ್ಲಿ ನೀವು ಮಾಡ್ಕೋಬಹುದು. ಮನೆಗೆ ಯಾರಾದ್ರೆ 25 ಜನ ಗೆಸ್ಟ್ ಬಂದಿದ್ರು ತರಕಾರಿನ ಕಟ್ ಮಾಡ್ಕೊಂಡು ಇಟ್ಬಿಟ್ರೆ ಇಮಿಡಿಯೇಟ್ ಆಗಿ ನೆನೆಸಿ ಇಮಿಡಿಯೇಟ್ ಆಗಿ ಒಗ್ಗರಣೆಯನ್ನ ಹಾಕೋಬಹುದು. 50 ಜನಕ್ಕೂ ನೀವು 1/4 ಗಂಟೆಯಲ್ಲಿ ಮಾಡ್ಕೋಬಹುದು. ಇವಾಗ ಸಾಸಿವೆ ಜೀರಿಗೆ ಸಿಡಿಬೇಕಾದ್ರೆ ಇದ್ರೊಳಗಡೆ ಹಸಿಮೆಣಸಿನಕಾಯಿನ ಹಾಕೋಣ. ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಈರುಳ್ಳಿನ ಹಾಕೊಳ್ಳಿ. ಫ್ಲೇಮ್ ಅನ್ನ ಹಾಯಲ್ಲಿನೇ ಇಟ್ಕೊಂಡಿರೋದು. ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಳಿ.
ಇಲ್ಲಿ ಈರುಳ್ಳಿದು ಹಸಿ ವಾಸನೆ ಹೋಗುತ್ತಾನೆ ಅಷ್ಟೇ ಹುರ್ಕೋಬೇಕು ನಾವು. ಕೆಂಪಾಗಂಗೇನಿಲ್ಲ, ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರುತ್ತಲ್ಲ ಈರುಳ್ಳಿಗೆ, ಅದು ಹೋಗೋ ತನಕ ಅಷ್ಟೇ ಹುರ್ಕೋಬೇಕು. ಇವನ್ ಈರುಳ್ಳಿ ತಿನ್ನಲ್ಲ ಅನ್ನೋರು ವಶ ಈರುಳ್ಳಿನ ಸ್ಕಿಪ್ ಮಾಡ್ಕೋಬಹುದು, ಸ್ಕಿಪ್ ಮಾಡಿಕೊಂಡು ಬೇರೆ ತರಕಾರಿಗಳನ್ನ ಹಾಕೋಬಹುದು. ಸೊ ನೋಡಿ, ಇವಾಗ ಈರುಳ್ಳಿ ಒಳಗಡೆ ಅದು ಹಸಿ ವಾಸನೆ ಹೋಗಿದೆ. ಇವಾಗ ನಾವು ಇದ್ರ ಒಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾಬೇಜ್ ಅನ್ನ ಹಾಕೋತಾ ಇರೋದು. ಎಲೆಕೋಸು, ಹೌದು, ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕ್ಯಾರೆಟು, ಗಜರೆಕಾಯಿ, ಅದ್ರ ಜೊತೆನೆ ಇಲ್ಲಿ ನಾನು ಟೊಮ್ಯಾಟೊ ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು. ಸೊ ನೋಡಿ, ಇಷ್ಟೆಲ್ಲ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ. ನಮ್ಮ ಬೇಡ ಬರೀ ಈರುಳ್ಳಿಯಲ್ಲಿ ಮಾಡ್ಕೋತೀವಿ ಅಂದ್ರೂ ಬರೀ ಈರುಳ್ಳಿಯಲ್ಲಿನೂ ಕೂಡ ಈ ರೆಸಿಪಿ ಆಗುತ್ತೆ. ಈರುಳ್ಳಿ ತಿನ್ನಲ್ಲ ಅನ್ನೋರು ಈ ಮಿಕ್ಕಿರೋದೆಲ್ಲ ತರಕಾರಿನೂ ಹಾಕೋಬಹುದು. ಇದಕ್ಕೇನೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಕರಿಬೇವು. ನೋಡಿ, ಹುರಿದಿರೋದು ಕಡಲೆ ಬೀಜನ ಹಾಕೋತಾ ಇರೋದು. ಹುರುಗಡಲೆ ಇಷ್ಟನ್ನು ಹಾಕ್ಕೊಂಡು ನಾವು ಹೈ ಫ್ಲೇಮಲ್ಲಿ ಒಂದು 2-3 ನಿಮಿಷ ಹುರ್ಕೋಬೇಕು. ಇದು ಎಣ್ಣೆಯಲ್ಲೇ ಬೇಯಬೇಕು ಎಲ್ಲ ತರಕಾರಿ? ಎಲ್ಲ ಎಣ್ಣೆಯಲ್ಲಿನೇ ಬೇಯಬೇಕು. ನೋಡಿ, ತರಕಾರಿ ಎಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿ ಎಣ್ಣೆ ಹತ್ತಿರಬೇಕು ತರಕಾರಿಗೆ. ತುಂಬ ತೇಲೋಂಗು ಎಣ್ಣೆ ಹಾಕಬೇಡಿ, ಜಸ್ಟ್ ತರಕಾರಿಗೆ ಚೆನ್ನಾಗಿ ಮಿಕ್ಸ್ ಆಗಿರ್ಬೇಕು ಎಣ್ಣೆ. ಮತ್ತು ಇನ್ನೊಂದಂದರೆ, ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅವಲಕ್ಕಿ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಇದೊಂದು ಸ್ವಲ್ಪ ಇನ್ನೂ ಬೇಗ ಬೇಯಲಿ ಅಂತ ಹೇಳಕ್ಕೆ ಇದ್ರ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದರಿಂದ ತರಕಾರಿಗೂ ರುಚಿ ಜಾಸ್ತಿ ಆಗುತ್ತೆ, ಬೇಗನೂ ಬೇಯುತ್ತೆ. ಹೌದು, ಇವಾಗ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ತರಕಾರಿ ಬೇಯೋಷ್ಟು. ಆಮೇಲೆ ಅವಲಕ್ಕಿ ಹಾಕಿದ ನಂತರ ನಿಮ್ಗೆ ಬೇಕಂದರೆ ನೋಡಿಬಿಟ್ಟು ಹಾಕೋಣ. ಇದನ್ನು ಉತ್ತರ ಕರ್ನಾಟಕದ ಸೈಡ್ ಆಶ ತರಕಾರಿ ಹಾಕಲ್ಲ ನಾವು ಯೂಶ್ವಲಿ, ಬಟ್ ಮಕ್ಕಳಿಗೆ ಈ ನಡುವೆ ಹೆಲ್ದಿ ಬೇಕಲ್ಲ, ಹಂಗಾಗಿಬಿಟ್ಟು ಎಲ್ಲ ತರಕಾರಿನ ಹಾಕಿಬಿಟ್ಟು ಮಾಡ್ತಾ ಇರೋದು. ಇಲ್ಲಾಂದರೆ ಬರೀ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಲ್ಲಿನೂ ಮಾಡ್ಕೋಬಹುದು. ಬಟ್ ಎಲ್ಲ ತರಕಾರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕ್ಕೊಟ್ರೆ ಮಧ್ಯಾಹ್ನ ಹೊತ್ತೂ ಡ್ರೈ ಆಗಲ್ಲ, ಅಷ್ಟೇ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಮೊಸರು ಜೊತೆನೂ ತಿನ್ಕೋಬಹುದು. ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡು ಬರೋಣ ಒಂದು 2-3 ನಿಮಿಷ. ಸೊ ನೋಡಿ, ಇಷ್ಟು ಚೆನ್ನಾಗಿದ್ರದ್ದೆಲ್ಲ ಹಸಿ ವಾಸನೆ ಹೋಗಿ ತುಂಬ ಚೆನ್ನಾಗಿ ಬೇಯ್ದಿದೆ ಅಷ್ಟೇ ಇದು ತರಕಾರಿ ಎಣ್ಣೆಯಲ್ಲಿ. ಇವಾಗ ಫ್ಲೇಮನ್ನು ಲೋಲಿ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದರೊಳಗಡೆ ಇವಾಗ ಕಲರಕ್ಕೆ ಒಂದು ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಅರಶಿನದ ಪುಡಿ ಹಾಕಬೇಕಾದ್ರೆ ಫ್ಲೇಮನ್ನು ಲೋಲಿನೇ ಮಾಡ್ಕೊಳ್ಳಿ. ಇವಾಗ ಇದು ಒಂದು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಇದ್ರ ಒಳಗಡೆ ನಾವು ನೆನೆಸಿರೋದು ಅವಲಕ್ಕಿನ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಉದುರುದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪನೂ ಏನಿಲ್ಲ ನೋಡಿ ಇವಾಗ. ಹೌದು, ಇದನ್ನು ಹಾಕ್ಕೊಂಡು ಆಶಾ ಒಂದು ಸರ್ತಿ ಹಿಂಗೆ ಕೈನ ಆಡಿಸ್ಬೇಕು. ಈ ಥರ ಕೈ ಆಡಿಸೋದ್ರಿಂದ ಒಳಗಡೆ ಎಲ್ಲಾದರೆ ಗಂಟಿದ್ರೆ ತುಂಬ ಬೇಗ ಬಿಚ್ಕೊಂಡು ಬಿಡುತ್ತೆ. ನಾವು ಒಂದು ಗಂಟೆ ಇವಾಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳೋಣ. ನೀವು ಸಕ್ಕರೆ ಹಾಕಿಲ್ಲ ಅಂದರೆ ನಿಮ್ದು ಅವಲಕ್ಕಿ ಅಷ್ಟು ಅಥೆಂಟಿಕ್ ಟೇಸ್ಟ್ ಕೊಡಲ್ಲ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ, ಯಾಕಂದ್ರೆ ನಾನು ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೆ. ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮೀಡಿಯಮ್ ಫ್ಲೇಮಲ್ಲಿನೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದೇನು ಜಾಸ್ತಿ ಹೊತ್ತು ನಾವು ಕೈ ಆಡಿಸ್ಬೇಕಂತೇನಿಲ್ಲ. ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ಕಲರ್ಫುಲ್ ಆಗಿದೆ. ಹೌದು, ಒಂದ್ಸರ್ತಿ ಇವಾಗ ಮಿಕ್ಸ್ ಆದ ನಂತರ ಆಶಾ ಫ್ಲೇಮನ್ನು ಲೋಲ್ ಮಾಡ್ಕೋಬೇಕು. ಸೊ ನೋಡಿ, ಇದೆಲ್ಲ ತುಂಬ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇದನ್ನು ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನಿಮ್ಗೆ ತೋರಿಸ್ತೀನಿ ಸರ್ವ್ ಮಾಡಬೇಕಾದ್ರೆ ಇದೆಷ್ಟು ಉದ್ರ ಉದ್ರಾಗಿದೆ ಅಂತ. ಸೊ ನೋಡಿ, ನಮ್ಮದು ಉತ್ತರ ಕರ್ನಾಟಕದ್ದು ಬಿಸಿ ಬಿಸಿ ಅವಲಕ್ಕಿ ರೆಡಿಯಾಗಿದೆ. ಎಷ್ಟೆಲ್ಲ ಟಿಪ್ಸನ್ನು ಯೂಸ್ ಮಾಡಿಬಿಟ್ಟು ಎಷ್ಟು ಈಸಿಯಾಗಿ ನಾವು ಅವಲಕ್ಕಿನ ಮಾಡ್ಕೋಬಹುದು ಅನ್ನೋದನ್ನು ನೀವು ನೋಡಿದ್ದೀರಾ. ಸೊ ಇದ್ರೊಳಗಡೆ ಏನೇನು ಹಾಕಿದ್ದೀವಿ ಅಂತಲೂ ನಿಮ್ಗೆ ಗೊತ್ತು. ಅವಲಕ್ಕಿ ಸ್ಟಿಕ್ಕಿ ಆಗಬಾರ್ದಂತಲೂ ನಾನು ನಿಮಗೆ ಟಿಪ್ಸನ್ನು ಹೇಳಿದ್ದೀನಿ. ಯಾವ ಅದೇ ಥರ ನೀವು ಫಾಲೋ ಮಾಡಿ ಈ ಥರ ಅವಲಕ್ಕಿನ ಮಾಡಿ 50 ಜನಕ್ಕೆ ಒಂದು 1/2 ಗಂಟೆಯಲ್ಲಿನೂ ನೀವು ಅವಲಕ್ಕಿನ ಮಾಡ್ಕೋಬೋದು. ಸೊ ಈ ಅವಲಕ್ಕಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ಅಷ್ಟೇ ಉದ್ರ ಉದ್ರಾಗಿದೆ.
ಇವಾಗ ಈ ಅವಲಕ್ಕಿ ಅಂದರೆ ಲಿಂಬೆಹಣ್ಣು ಇರಲೇಬೇಕು. ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸನ ಹಾಕೊಳ್ಳೋಣ. ಲಿಂಬೆ ರಸ ಬೇಡ ಅಂದರೆ ನೀವು ಮೊಸರು ಕೂಡ ಹಾಕೋಬಹುದು, ತುಂಬ ಸಖತ್ತಾಗಿರುತ್ತೆ. ಸೊ ನೋಡಿ, ಲಿಂಬೆ ರಸ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದೇ ಥರ ಅವಲಕ್ಕಿನ ಮಹಾರಾಷ್ಟ್ರ ಸ್ಟೈಲಲ್ಲಿ ಕಾಂದಾ ಪೋಹೆ ಅವಲಕ್ಕಿ ತಿನ್ನೋಂಗಿದ್ರೆ ಕಮೆಂಟ್ ಹಾಕಿ, ಆ ರೆಸಿಪಿ ಕೂಡ ನಿಮಗೆ ತೊಗೊಂಡು ಬರ್ತೀನಿ. ಸೊ ನೋಡಿ, ಇದು ಮಿಕ್ಸ್ ಮಾಡಿದ ನಂತರ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಉದುರುದ್ರಾಗಿ ಕಾಣಿಸ್ತಾ ಇದೆ ನೋಡಶ. ತುಂಬ ಚೆನ್ನಾಗಿದೆ ಪ್ರತಿಭ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ ಎಲ್ಲದೂ ಕರೆಕ್ಟಾಗಿದೆ. ಇದನ್ನ ನಮ್ಮ ಕಡೆ ಟೇಸ್ಟ್ ಮಾಡಿದವರೆಲ್ಲ ಪ್ರತಿಭಾ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾರೆ. ಈ ಸೈಡ್ ಸುಮಾರು ಜನ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಈ ಅವಲಕ್ಕಿ ರೆಸಿಪಿನ ನಾನು ಅವ್ರಿಗೋಸ್ಕರ ಮಾಡಿದ್ದೀನಿ. ಯಾಕಂದ್ರೆ ಉತ್ತರ ಕರ್ನಾಟಕದವರು ಅಂದ್ರೆ ನೀವು ಅವಲಕ್ಕಿನ ಹೆಂಗ್ ಮಾಡ್ತೀರಾ, ಜೋಳದ ರೊಟ್ಟಿನ ಹೆಂಗ್ ಮಾಡ್ತೀರಾ ಅಂತ ಫಸ್ಟ್ ಕ್ವಶನ್ ಇರುತ್ತೆ. ಸೊ ಜೋಳದ ರೊಟ್ಟಿನೂ ಮಾಡಿ ಹಾಕಿದ್ದೀವಿ, ಆ ವಿಡಿಯೋನು ನಿಮ್ಗೆ ಸಿಗುತ್ತೆ. ಅದ್ರ ಜೊತೆ ಬದನೆಕಾಯಿ ಎಣ್ಗೈನೂ ಕೂಡ ಈಸಿಯಾಗಿ ಯಾವ ಥರ ಮಾಡೋದು ಅಥೆಂಟಿಕ್ ವೇ ಇಂದನೂ ಇದೆ. ಇವತ್ತು ಈ ಅವಲಕ್ಕಿ ರೆಸಿಪಿನೂ ಕೂಡ ನಾನು ಹಾಕ್ತಾ ಇದ್ದೀನಿ. ಸೊ ನಿಮಗೆ ಈ ಅವಲಕ್ಕಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನು ಇದನ್ನು ತಿಂದ್ಬಿಟ್ಟಿರ್ತೀನಿ. ತುಂಬ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಇದು ಇಡೀ ತಟ್ಟೆ ಮಕ್ಕಳೇ ಖಾಲಿ ಮಾಡ್ತಾರೆ. ಹೌದು, ಅಷ್ಟೇ ಸಾಫ್ಟಾಗಿದೆ ಆ ಅವಲಕ್ಕಿ. ಆಮೇಲೆ ಒಳಗಡೆ ಹಾಕಿರೋದು ತರಕಾರಿ, ಆ ಕ್ರಂಚಿನೇಸು ತುಂಬ ಸಖತ್ತಾಗಿ ಸಿಗ್ತಾ ಇದೆ. ಹುರುಗಡಲೆ, ಕಡಲೆ ಬೀಜ, ಆಮೇಲೆ ಮಕ್ಕಳೂ ಅನ್ನಲ್ಲ ಇದ್ರ ಒಳಗಡೆ ಯಾವ ತರಕಾರಿ ಹಾಕಿದ್ದೀವಿ ಏನು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ರೆಸಿಪಿ ಆಗಿದೆ. ನಿಮಗೆ ಈ ಉತ್ತರ ಕರ್ನಾಟಕ ಅವಲಕ್ಕಿ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.